ಸ್ಟೂಡೆಂಟ್ಸ್ ಬಿಸ್ನೆಸ್ ಟ್ಯಾಕ್ಸೇಷನ್ ಅಲ್ಲಿ ಒಂದು 14 ಮಾರ್ಕ್ಸ್ ಕ್ವೆಶ್ಚನ್ ಇದೆ. ಇದು 2015 ಮತ್ತೆ 2017 ಎರಡು ವರ್ಷದಲ್ಲೂ ಕೇಳಿರ್ತಕ್ಕಂಥ ಕ್ವೆಶ್ಚನ್. ಓಕೆನಾ? ಫಸ್ಟ್ ಏನಿದೆ ನೋಡೋಣ. ಇದು 5,85,000 ಅಂತ ನಾನು ನೋಟ್ಸ್ ಅಲ್ಲಿ ಕಳಿಸಿದ್ದೀನಲ್ವ, ಅದರಲ್ಲಿರುತ್ತೆ ನೋಡಿ. ಓಕೆನಾ? ಶ್ರೀ ರಾಮ್ ಅಂಡ್ ರಘುನಂದನ್ ರಘುರಾಮ್ ಆರ್ ವರ್ಕಿಂಗ್ ಪಾರ್ಟ್ನರ್ಸ್ ಇನ್ ಎ ಪ್ರೊಫೆಷನಲ್ ಫರ್ಮ್ which satisfies all conditions of section 184 and 40B of Income Tax Act. They share profits and losses in the ratio of 4:1. Profit and loss account for the firm 31st March 2020. General expenses, interest on capital of the partners, donation to NDF, salary, bonus, remuneration to partners, depreciation, net profit, gross profit. Other information only. ಜನರಲ್ ಎಕ್ಸ್ಪೆನ್ಸಸ್ ಟು ದ ಎಕ್ಸ್ಟೆಂಟ್ ಆಫ್ 18,500 ಈಸ್ ನಾಟ್ ಡಿಡಕ್ಟೇಬಲ್ ಅಂತ ಹೇಳ್ತಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ದ ಪಾರ್ಟ್ನರ್ಸ್ ಈಸ್ ಇನ್ ಎಕ್ಸೆಸ್ ಆಫ್ 15,000 ರುಪೀಸ್ ಅಂತ ಹೇಳ್ತಿದ್ದಾರೆ. ಡಿಪ್ರಿಸಿಯೇಷನ್ ಅಲೋವಬಲ್ ಆಸ್ ಪರ್ ಐಟಿ ರೂಲ್ಸ್ ವರ್ಕ್ಔಟ್ ಈಸ್ 32,500 ಅಂತ ಹೇಳ್ತಾರೆ. ಕರೆಕ್ಟಾ? ಈಗ ಈ ಪ್ರಾಬ್ಲಮ್ ನ ನಾವು ಏನ್ ಮಾಡ್ಬೇಕಂತೆ, ಕಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ದ ಫರ್ಮ್ ಅಂತ ಹೇಳಿದ್ದಾರೆ. ಓಕೆನಾ? ಫಸ್ಟ್ ಅದನ್ನೆಲ್ಲ ಮಾಡೋದಕ್ಕೆ ಮುಂಚೆ ಫಸ್ಟ್ ನಾವೇನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಮಾಡಬೇಕು. ಬುಕ್ ಪ್ರಾಫಿಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಒಂದಷ್ಟು ಡೀಟೇಲ್ಸ್ ಇನ್ಫಾರ್ಮೇಶನ್ ಬೇಕು. ಕರೆಕ್ಟಾ? ಆ ಡೀಟೇಲ್ ಇನ್ಫಾರ್ಮೇಶನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದಾರೆ. ಕರೆಕ್ಟಾ? ಸೊ ಕೊಟ್ಟಿದ್ದಾಗ ಎಂತರ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? ಸಿ, ನೆಟ್ ಪ್ರಾಫಿಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 1,02,000 ರೂಪಾಯಿ ಕೊಟ್ಟಿದ್ದಾರೆ. ಓಕೆನಾ? ಇದನ್ನ ನಾವು ಏನ್ ಆಡ್ ಮಾಡಬೇಕು ಅಂದ್ರೆ ಇನ್ ಅಡ್ಮಿಸಬಲ್ ಓಕೆನಾ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕಾಗುತ್ತೆ. ಆಡ್ ಮಾಡಿದ್ರೆ ಯಾವ್ದು ಇನ್ ಅಡ್ಮಿಸಬಲ್ ನೋಡಿ, ಜನರಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿ 68,000 ರುಪೀಸ್ ಕೊಟ್ಟಿದ್ದಾರೆ. ಅದರಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ, ಜನರಲ್ ಎಕ್ಸ್ಪೆನ್ಸಸ್ 68,000 18,500 ರೂಪಾಯಿ ಡಿಡಕ್ಟ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಜನರಲ್ ಎಕ್ಸ್ಪೆನ್ಸಸ್ ನಾಟ್ ಡಿಡಕ್ಟಿಯಬಲ್ 18,500 ರುಪೀಸ್ ನ ಇನ್ಅಡ್ಮಿಸಬಲ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಟು ದ ಪಾರ್ಟ್ನರ್ಸ್ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟಾ? ನೋಡಿ, ಇಂಟ್ರೆಸ್ಟ್ ಆನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅವನು ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ 75,000 ರೂಪಾಯಿ ಕೊಟ್ಟಿದ್ದಾರಂತೆ. 75,000 15,000 ರೂಪಾಯಿ ಇಂಟ್ರೆಸ್ಟ್ ಲಿಮಿಟ್ ಗಿಂತ ಜಾಸ್ತಿ ಇದೆಯಂತೆ. ನೋಡಿ, ಪಾರ್ಟ್ನರ್ಸ್ ಗೆ ಆಕ್ಚುಯಲ್ ಆಗಿ ಅವ್ರು ಹಾಕಿರೋ ಕ್ಯಾಪಿಟಲ್ ಮೇಲೆ 12% ಮಾತ್ರ ಕೊಡಬೇಕು. ಅರ್ಥ ಆಗ್ತಿದ್ಯಾ? ಅದು ರೂಲ್ಸ್ ಇರೋದು. ಆದ್ರೆ ಇವನು 12% ಗಿಂತಲೂ ಜಾಸ್ತಿ ಕೊಟ್ಟಿದ್ದಾನೆ. ಎಷ್ಟು ಜಾಸ್ತಿ ಕೊಟ್ಟಿದ್ದಾರಂತ ಅವನೇ ಕೊಟ್ಬಿಟ್ಟಿರೋದ್ರಿಂದ 15,000 ರುಪೀಸ್ ನ ಹಾಕೊಳ್ಳಿ. ಇದು ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ. ಇನ್ನ ಮೂರನೇ ಅಡ್ಜಸ್ಟ್ಮೆಂಟ್ ಸ್ಯಾಲರಿ ಬೋನಸ್ ಅಂಡ್ ಅದರ್ ರೆಮ್ಯುನರೇಷನ್ಸ್, ಇದು ಕೂಡ ಇನ್ ಅಡ್ಮಿಸಬಲ್ ಮಾಡಿ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಓಕೆನಾ ಎಷ್ಟಿದೆಯಂತಪ್ಪ 2,85,000 ರುಪೀಸ್ ಇದೆಯಂತೆ. ಹಾಗೆ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಅನ್ನು ಕೊಟ್ಟಿರೋದ್ರಿಂದ ನಾವು ಏನ್ ಮಾಡೋಣ, ಕೊಟ್ಟಿರೋ ಡಿಪ್ರಿಸಿಯೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 30,000 ರುಪೀಸ್ ನ ಇನ್ಅಡ್ಮಿಸಿಬಲ್ ಮಾಡೋಣ. ಇಷ್ಟು ಇನ್ಅಡ್ಮಿಸಿಬಲ್ ಮಾಡಿದ್ರೆ ನಮಗೆ ಟೋಟಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3,48,000 ರುಪೀಸ್ ಬರ್ತಾ ಇದೆ. ಕರೆಕ್ಟಾ? ಈ 3,48,000 ನ ನೆಟ್ ಪ್ರಾಫಿಟ್ 1,02,000 ರುಪೀಸ್ ಗೆ ಆಡ್ ಮಾಡಿದ್ರೆ ನಮಗೆ 4,50,500 ರುಪೀಸ್ ಬರ್ತಾ ಇದೆ. ಇದರಲ್ಲಿ ಏನ್ ಮೈನಸ್ ಮಾಡಬೇಕಂತೆ, ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್. ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ರೆಕಾರ್ಡೆಡ್ ಯಾವ್ದದು ಅಂದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದೇ ಒಂದ್ ಪಾಯಿಂಟ್ ಇದೆ. ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಪ್ರಕಾರ ಎಷ್ಟಿರ್ಬೇಕಾಗಿತ್ತಂತೆ 32,500 ಇರಬೇಕಾಗಿತ್ತಂತೆ. ಇದೊಂದೇ ಐಟಮ್ ಇರೋದು.
ಇನ್ನ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಏನು ಇಲ್ಲದೆ ಇರೋದ್ರಿಂದ ನಾನು ಇದೊಂದೇ ಪಾಯಿಂಟ್ ನೇ ತಗೊಳ್ತಾ ಇದ್ದೆ. ಅಲ್ಲಿಗೆ ಟೋಟಲ್ ಎಷ್ಟು ಬರ್ತಾ ಇದೆ ಅಂದ್ರೆ 4,18,000 ರುಪೀಸ್ ಬರ್ತಾ ಇದೆ. ಹಾಗಾದ್ರೆ ಇದನ್ನ ನಾನು ಏನಂತ ಕರಿತೀನಿ, ಬುಕ್ ಪ್ರಾಫಿಟ್ ಅಂತ ಕರಿತೀನಿ. ಆಗ್ಬೋದಾ? ಈಗ ಇದನ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ ಇಲ್ಲೇ ಕಂಪ್ಯೂಟೇಷನ್ ಆಫ್ ಓಕೆನಾ ಅಲೋವಬಲ್ ರೆಮ್ಯುನರೇಷನ್ ಮಾಡಿ. ಏನಂತೆ ಅಲೋವಬಲ್ ರೆಮ್ಯುನರೇಷನ್? ಸರ್, ಪಾರ್ಟ್ನರ್ಸ್ ಗೆ 285,000 ರೂಪಾಯಿ ಆಲ್ರೆಡಿ ಕೊಟ್ಬಿಟ್ಟಿದೀವಿ. ಹೌದಾ? ಆದ್ರೆ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಏನ್ ಹೇಳುತ್ತೆ, ನೀವು ರೆಮ್ಯುನರೇಷನ್ ಬಾಯಿ ಬಂದಂಗೆ ಪಾರ್ಟ್ನರ್ಸ್ ಗೆ ಕೊಡೋ ಹಾಗಿಲ್ಲ. ಅಂಡರ್ ಸೆಕ್ಷನ್ 40B ನಲ್ಲಿ ನೀವು ಒಂದಷ್ಟು ರೂಲ್ಸ್ ಫಾಲೋ ಆಗ್ಬೇಕು ಅಂತ ಹೇಳುತ್ತೆ. ಏನದು ರೂಲ್ಸ್ ಅಂತ ಹೇಳಿದ್ರೆ, ಫಸ್ಟ್ ನೀವು ಒಟ್ಟು ಆಕ್ಚುವಲ್ ಆಗಿ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಎಷ್ಟು ಕೊಟ್ಟಿದ್ದೀರಾ, 2,85,000 ಕೊಟ್ಟಿದ್ದೀರಾ. ಇಷ್ಟನ್ನು ನೀವು ಡಿಡಕ್ಟ್ ಮಾಡ್ಕೊಳ್ಳೋ ಹಾಗಿಲ್ಲ, ಅದಕ್ಕೆ ನಾವು ಆಡ್ ಮಾಡಿದೀವಿ. ಎಷ್ಟು ಡಿಡಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈ ಆಕ್ಚುವಲ್ ರೆಮ್ಯುನರೇಷನ್ ಅನ್ನ ನಾವು ಕಂಪೇರ್ ಮಾಡ್ತೀವಿ. ಯಾವ್ದಕ್ಕೆ? ಮ್ಯಾಕ್ಸಿಮಮ್ ಲಿಮಿಟ್ ಗೆ ಕಂಪೇರ್ ಮಾಡ್ತೀವಿ. ಮ್ಯಾಕ್ಸಿಮಮ್ ಲಿಮಿಟ್ ಅಂದ್ರೆ ಏನು? ನಿಮಗೆ ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ, ಆ ಬಂದಿರೋ ಬುಕ್ ಪ್ರಾಫಿಟ್ ಏನಾದ್ರು 3,00,000 ರೂಪಾಯಿಗಿಂತಲೂ ಜಾಸ್ತಿ ಇದೆಯಾ? ಇದೆ. ಹಾಗಾದ್ರೆ 3,00,000 ರೂಪಾಯಿಗಿಂತಲೂ ಜಾಸ್ತಿ ಬುಕ್ ಪ್ರಾಫಿಟ್ ಬಂದಿದ್ರೆ ಓಕೆನಾ, ನಾವು 90% ಆಫ್ 3,00,000 ರೂಪೀಸ್ ಬುಕ್ ಪ್ರಾಫಿಟ್ ಗೆ ಎಷ್ಟಾಗ್ತೀವಿ, 90% ಎಷ್ಟು ಬರುತ್ತೆ, 2,70,000 ಬರುತ್ತೆ. 60% ಆನ್ ಬ್ಯಾಲೆನ್ಸ್ ಅಮೌಂಟ್ ಓಕೆನಾ. ನೋಡಿ, 418,000 3,00,000 ಮೇಲೆ 90% ಹಾಕಿದ್ವಿ, ಇನ್ನ 118,000 ಮೇಲೆ 60% ಎಷ್ಟು ಬರುತ್ತೆ, 70,800 ಬರುತ್ತೆ. ಅಲ್ಲಿಗೆ 3,40,800 ರೂಪಾಯಿ ಬರ್ತಾ ಇದೆ. ಹಾಗಾದ್ರೆ ಈ ಎರಡರಲ್ಲಿ ನೀವು ಯಾವ್ದು ಕಡಿಮೆ ಅಂತ ಬರುತ್ತೆ ಅದನ್ನ ಅಲೋವಬಲ್ ರೆಮ್ಯುನರೇಷನ್ ಅಂತ ಕರೀರಿ ಅಂತ ಹೇಳುತ್ತೆ. ಹಾಗಾದ್ರೆ ಅಲೋವಬಲ್ ರೆಮ್ಯುನರೇಷನ್ ಎಷ್ಟು ಬಂತು? ಸೊ ಇದನ್ನೇ ಅಂಡರ್ ಸೆಕ್ಷನ್ 40B ನಲ್ಲಿ ಹೇಳ್ತಕ್ಕಂತ ರೂಲ್ಸ್ ಓಕೆನಾ. ಈಗ ಇದಾದ್ಮೇಲಿಂದ ನಾವು ಲಾಸ್ಟ್ ಸ್ಟೇಟ್ಮೆಂಟ್ ಏನದು ಅಂದ್ರೆ, ಕಂಪ್ಯೂಟೇಷನ್ ಆಫ್ ಓಕೆನಾ ಟ್ಯಾಕ್ಸಬಲ್ ಇನ್ಕಮ್ ಮಾಡ. ಮಾಡಿದ್ರೆ ಅದರಲ್ಲಿ ಫಸ್ಟ್ ನಮಗೆ ಬುಕ್ ಪ್ರಾಫಿಟ್ ಎಷ್ಟಪ್ಪ ಬಂದಿದೆ, ಬುಕ್ ಪ್ರಾಫಿಟ್ 4,18,000 ರುಪೀಸ್ ಬಂದಿದೆ. ಇದರಲ್ಲಿ ಏನ್ ಮೈನಸ್ ಮಾಡಬೇಕು, ಅಲೋವಬಲ್ ರೆಮ್ಯುನರೇಷನ್ ಮೈನಸ್ ಮಾಡಬೇಕು. ಕರೆಕ್ಟಾ? ರೆಮ್ಯುನರೇಷನ್ ಎಷ್ಟು ಬಂದಿದೆ, 2,85,000 ಬಂದಿದೆ. ಹಾಗಾದ್ರೆ ಇನ್ನ ಉಳಿದಿರ್ತಕ್ಕಂತಹ 1,33,000 ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ. ಇಷ್ಟು ಮಾಡಿದ್ರೆ ಎಷ್ಟು ಮಾರ್ಕ್ಸ್, 14 ಮಾರ್ಕ್ಸ್ ಜಸ್ಟ್ ಪಟ್ 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 ಅಂತ ಬರುತ್ತೆ. ಓಕೆನಾ? ಕ್ಲಿಯರಾ? ಬರ್ಕೊಡಿ.